ಮಾಜಿ ಸಿಎಂ ಯಡಿಯೂರಪ್ಪ ಶ್ರೀ ಶ್ರೀ ರವಿಶಂಕರ ಗುರೂಜಿ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದರು. ಕನಕಪುರ ರಸ್ತೆಯಲ್ಲಿರೋ ಆರ್ಟ್ ಆಫ್ ಲಿವಿಂಗ್ಗೆ ಇವತ್ತು ಬೆಳಗ್ಗೆ ಭೇಟಿ ನೀಡಿದ ಯಡಿಯೂರಪ್ಪ ಸುಮಾರು ಅರ್ಧ ತಾಸು ಶ್ರೀ ಶ್ರೀ ಜೊತೆ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಯಡಿಯೂರಪ್ಪ, ಇದೊಂದು ಸೌಹಾರ್ದಯುತ ಭೇಟಿ ಎಂದರು. ಬಳ್ಳಾರಿ ಉಪಚುನಾವಣೆಗೆ ಕಾರ್ಯತಂತ್ರ ರೂಪಿಸುವ ಕುರಿತು ನಾಳೆ ಸಭೆ ನಡೆಸುವುದಾಗಿ ಹೇಳಿದರು. ಯಾವಾಗ ನಾನು ಹೋಗ್ತಾ ಇರ್ತೀನಿ ಅದರಂತೆ ಹೋಗಿ ಬಂದಷ್ಟು, ಏನು ವಿಶೇಷತೆ ಏನಿಲ್ಲ. ನಾಳೆ ಮೀಟಿಂಗ್ ಎಲ್ಲ ನಾನೇ ಕರೆದಿರೋದು, ರಾಜ್ಯಸಭಾ ಮೆಂಬರು, ಮಂತ್ರಿಗಳು, ಪ್ರಮುಖರೆಲ್ಲ ಸೇರಿ ಅಲ್ಲಿ ಚುನಾವಣೆ ಗೆಲ್ಲೋದ್ರ ಬಗ್ಗೆ ಸ್ಟ್ರಾಟಜಿ ಮಾಡಿದ್ದೆ. ಬೇರೆ ಬೇರೆ ಪತ್ರಿಕೆಗಳಲ್ಲಿ ಇನ್ನೂ 15-16 ಕೇಸ್ ಇದೆ, ದೇವೇಗೌಡರು ಮಕ್ಕಳು ಜೈಲಿಗೆ ಹೋಗೋವರೆಗೂ ಬಿಡೋದಿಲ್ಲ ಅನ್ನೋದು ಬಂದಿದೆಯಲ್ಲ, ಇದರಲ್ಲಿ ಸತ್ಯಾಂಶ ಇಲ್ಲ. ಯಾವುದೇ ಒಂದು ಶಬ್ದ ಅವ್ರ ಬಗ್ಗೆ ಮಾತಾಡಿಲ್ಲ. ನಾನು ಈಗಾಗಲೇ ಜೈಲಿಂದ ಬಂದಾಗಲಿಂದ ಹೇಳಿದ್ದೀನಿ, ಯಾರೊಬ್ಬರ ಬಗ್ಗೆನೂ ನಾನು 24 ದಿವಸ ಜ್ಯುಡಿಷಿಯಲ್ ಕಸ್ಟಡಿ ಕಳಿಸಿದಾಗ ಯಾರ ಬಗ್ಗೆ ನಾವು ಕಾಮೆಂಟ್ ಮಾಡಲ್ಲ, ಕಾಲನೇ ತೀರ್ಮಾನ ಮಾಡುತ್ತೆ ಅಂತ. ಆದರೂ ತಪ್ಪು ಗ್ರಹಿಕೆಯಿಂದ ಕೆಲವು ಮಾಧ್ಯಮಗಳಲ್ಲಿ ಆ ಥರ ಬಂದಿದೆ, ಅದರಲ್ಲಿ ಸತ್ಯಾಂಶ ಇಲ್ಲ. ನಾನು ಯಾರ ಬಗ್ಗೆನೂ ಒಂದು ಶಬ್ದ ಟೀಕೆ ಮಾಡಿ